ಆಲ್ ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವತ್ತಿನ ಹೊಸ ವ್ಲಾಗ್ಗೆ ಗುಡ್ ಮಾರ್ನಿಂಗ್, ಆ್ಯಂಡ್ ಇವತ್ತು ನಮ್ಮ ಡ್ಯಾಡಿ ಕಡೆಯಿಂದನೂ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳ್ದಂಗೆ, ಏನು ಮಾವಿನಣ್ಣು ತಿನ್ನಬೇಕಾದ್ರೆ ನಮ್ಮದು ಒಂದು ಸಣ್ಣದಾಗಿ ಮರ ಇದೆ, ಆ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ಸೊ ಆ ಮರದ ಮಾವಿನಣ್ಣು ಒಂದು ಸರಿ ವ್ಲಾಗ್ ಮಾಡ್ತೀನಿ ನಾನು ಅಂತ ಹೇಳಿದ್ದೆ, ಅದನ್ನು ತೋರಿಸ್ತೀನಿ ನಿಮ್ಮೆಲ್ರಿಗೂ ಅಂತ ಹೇಳಿದ್ದೆ. ಸೊ ನಮ್ಮ ಮುಂದೆ ಇದೆ ನೋಡಿ. ಏನೋ ಆಗಿಬಿಟ್ಟಿದೆ, ಇದಕ್ಕೆ ಹಣ್ಣಾಗಿದೆ ಇವಾಗ. ಆ್ಯಂಡ್ ಅದಕ್ಕೆ ಸ್ವಲ್ಪ ತಿಂದ್ಬಿಟ್ಟು ಟೇಸ್ಟ್ ನೋಡೋಣ, ಟೇಸ್ಟ್ ಹೇಗಿದೆ. ಫಸ್ಟ್ ಮಾವಿನಕಾಯಿ, ಮಾವಿನ ಹಣ್ಣು ಆ ಮರದ್ದು, ಅದಕ್ಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಎಸ್ಪೆಷಲಿ. ಬಿಕಾಸ್ ಹೊರಗಡೆಯಿಂದ ತಂದರೆ ಏನು 1 kg ತರ್ತೀವಿ ಇಲ್ಲ 1.5 kg ತರ್ತೀವಿ, ತಂದ್ಬಿಟ್ಮೇಲೆ ತಿಂತೀವಿ ಚೆನ್ನಾಗಿದ್ರೆ, ಇಲ್ಲ ಅಂದರೆ ತೂ ಚೆನ್ನಾಗಿರಲಿ, ಇಲ್ಲ ಜಾಸ್ತಿ ದುಡ್ಡು ಕೊಟ್ವಿ ಅಂತ ಅಂಗಡಿ ಒಂದು ಬೈಕೊಂಡು ಸುಮ್ಮನೆ ಹಾಕ್ತೀವಿ. ಬಟ್ ಇದಂಗಲ್ಲ, ಇಟ್ಕೊಬೇಕು ನಾವು ಪರ್ಮನೆಂಟಾಗಿ. ಸೊ ಕಲರು ಸ್ವಲ್ಪ ಡಿಮ್ಮಾಗಿದೆ ಅಲ್ಲ, ಪರವಾಗಿಲ್ಲ ನಾಳೆ ನೀವೇ ಮಾಡ್ರಿ. ಬರೇ ಬಾ ನೋಡಿ ಮಾ, ನಾನೇ ಮಾಡ್ತೀನಿ ತಡಿಯಪ್ಪ. ನಿಜ ಹೇಳ್ಬೇಕಂದ್ರೆ ಅದ್ಭುತವಾಗಿದೆ. ನಿಮ್ಮ ಟೇಸ್ಟ್ ನೋಡಿ, ಹಂಗೆ ಒಂದ್ಸರಿ ನೋಡಿ. ನೀನ್ ಹೇಳ್ಬಿಟ್ಟೆ ತಗ್ದಿರಲ್ಲ, ರಿಯಲಿ ಗ್ರೇಟ್ ಅಲ್ಲ. ಏನು ಟೇಸ್ಟ್ ಇದೆ ಗೊತ್ತಾ, ಆ ಕಲರು ಅಷ್ಟೊಂದೇನು ಬ್ರೈಟ್ ಇಲ್ಲ, ಆದರೆ ನೀನು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತಲ್ಲ, ರಿಯಲಿ ಸಾರ್ಥಕ ಆಯ್ತು ಬಿಡಪ್ಪ. ಇವಾಗ ಒಂದು ಸಮಾಧಾನ ಅಲ್ವಾ, ಅವಾಗ ಅದನ್ನೆಲ್ಲ ಅಷ್ಟೊಂದು ಇದೆಯಲ್ಲ, ಅಷ್ಟೊಂದೇ ಏನು ಜಾಸ್ತಿ ಏನಿಲ್ಲ, ಏನೊಂದು 6-7 ಇದೆ ಅಷ್ಟೇ. ಅದು ಲೆಕ್ಕಕ್ಕೆಲ್ಲ ಬಿಡಿ, ಅಂದ್ರೆ ಚೆನ್ನಾಗಿ ದಪ್ಪ ಸೈಜ್ ಆಗಿ ಬಂದಿರೋ ಒಂದ್ 4 ವ್ಲಾಗ್ದೆ ತೊಂದ್ರೆ ತಪ್ಪೋತೀರಾ. ಸೊ ಇವಾಗ ಡಿಸ್ಕಷನ್ ಏನಂದ್ರೆ, ಮೊದಲನೇ ಹಣ್ಣನ ದೇವ್ರ ಮುಂದೆ ಇಡ್ಬೇಕಾಗಿತ್ತಂತೆ, ಅದನ್ನ ಹೇಳ್ತಾ ಇದಾರೆ. ಬಟ್ ಇಡ್ಲಿಲ್ಲ ನಾವು, ಅದಕ್ಕೆ ಅರ್ಜೆಂಟಲ್ಲಿ ಇನ್ನೊಂದು, ಆ್ಯಕ್ಚುಲಿ ಇನ್ನೊಂದಿದೆ, ಕಲರ್ ಬಂದಿಲ್ಲ ಅದಕ್ಕೋಸ್ಕರನೇ. ಈ ಅಕ್ಕಿ ಒಳಗೆ ಒಂಥರ ಇದು ಜಾಸ್ತಿ ಇದೆ ಏನಪ್ಪ, ಹಾಂ ಹೌದಾ. ಓ ಇನ್ನೊಂದು ಚೂರ ಹಾಳಾಗ್ತಾ ಇದೆ ಇಲ್ಲಿ. ಸೊ ಇವಾಗ ಒಂದು ಐಡಿಯಾ ಬರುತ್ತೆ, ಯಾವುದು ಎಷ್ಟು ಹಣ್ಣಾಗಿದ್ರೆ ಇಲ್ಲ ಎಷ್ಟು ಕಲರ್ ಬಂದಿದ್ರೆ ತಿನ್ನಕ್ಕೆ ಲೈಕ್ ಇದೆ. ಇದಂತೂ ವಾಟೇನೇ ಇಲ್ಲ. ಇದು ಕಾಣ್ತಿದ್ಯಾ ರೆಡ್ ಲೈಟ್ ಇಲ್ಲಿ? ಸೊ ಇದೇ ಥರ ಗ್ರೀನ್ ಲೈಟ್ ಇರಬೇಕು. ಬಟ್ ಯಾವಾಗ ಅದು ರೆಡ್ ಲೈಟ್ ಆಗುತ್ತೆ ಅವಾಗ ಇಂಟರ್ನೆಟ್ ಹೋಯಿತು ಅಂತ. ಈಗ ನನ್ನ PC ಮೊಬೈಲ್ನ ಕನೆಕ್ಟ್ ಮಾಡಿದ್ದು, ಮೊಬೈಲ್ ಇಂಟರ್ನೆಟ್ಟಿಂದ ನನ್ನ ಸ್ಟ್ರೀಮ್ನ ಎಂಡ್ ಮಾಡಬೇಕೀಗ. ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ನಿಜ ಹೇಳ್ಬೇಕಾದ್ರೆ ಒಳ್ಳೆ ಕಾಂಪಿಟೇಟರ್ಸ್ ಇಲ್ಲ ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ. ಸೊ ಅದು ಪ್ರಾಬ್ಲಮ್ ಆಗ್ತಿರೋದು, ನಾವು ಬೇರೆ ಆಪ್ಷನ್ ಇಲ್ಲ, ಸೊ ಅವ್ರ ಸರ್ವಿಸೇ ತೊಗೊಬೇಕು ಅಂತ. ಸೊ ತುಂಬ ಹಿಂಸೆ ಕೊಡ್ತಾರೆ. ಇಂಟರ್ನೆಟ್ಟು ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 1-3 ದಿನ ಇಲ್ಲ ಅಂತ ಹೇಳಿದ್ರೆ 3 ದಿನ ಮಿನಿಮಮ್ಮು, ಮ್ಯಾಕ್ಸಿಮಮ್ ಹೋದರೆ 1 ವಾರಗಟ್ಟಲೆನೂ ಹೋಗಿರೋ ಹಿಸ್ಟ್ರಿ ಇದ್ದಾವೆ. ಆಲ್ಮೋಸ್ಟ್ 2-2 ವಾರ ಹೋಗಿರೋ ಇಂಟರ್ನೆಟ್ಟು ಹಿಸ್ಟ್ರಿನೂ ಇದೆ, ಆಲ್ಮೋಸ್ಟ್ ಜನವರಿ ಫೆಬ್ರವರಿನಲ್ಲಿ ಅನಿಸುತ್ತೆ 2-2 ವಾರ ಇಂಟರ್ನೆಟ್ ಇರಲಿಲ್ಲ. ಅಲ್ಲಿ ಹಾಕಿರೋ ಗಿಡಗಳನ್ನೆಲ್ಲ ನೋಡಿ, ಈ ತರ ಇದಿಷ್ಟು ಬೆಳೆದೈತೆ, ಇದಿಷ್ಟು ಎಷ್ಟು ಮುರಿದೋಗಿದೆ. ಸೊ ನಮ್ಮ ನಾಯಿಗಳು ಓಡಾಡಿ ಓಡಾಡಿ ಅದ್ರ ಮೇಲೆ ತುಳಿದು ಮುರಿದಾಗ್ತಾ ಇದಾವೆ. ಪಾಪ ಮಾಡ್ತಿರೋರು ನಮ್ಮ ಡ್ಯಾಡಿ, ಅವ್ರಿಗೆ ನೋವಾಗುತ್ತೆ. ಸೊ ಎನಿವೇ, ಇವಾಗ ನಾವು ಮಾವಿನಣ್ಣು ತಿಂದ್ವಿ, ಆ ಮಾವಿನಣ್ಣ ತಿಂದ್ಬಿಟ್ಟು ಆ ಜೋಶಲ್ಲಿ ಆ ಸ್ವೀಟ್ ನೋಡಿಬಿಟ್ಟು ಖುಷಿಯಾಗ್ಬಿಟ್ಟು ಪಟ್ಟಂತ ಬಾ ಇರೋದನ್ನೆಲ್ಲ ಹಣ್ಣಿಗೆ ಹಾಕ್ಬಿಡೋಣ, ಇನ್ನೂ ಮರದಲ್ಲೇ ಇದ್ದಾವೆ ಅದನ್ನೆಲ್ಲ ಹಣ್ಣಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ನಾನು ಮತ್ತು ನಮ್ಮ ಡ್ಯಾಡಿ ಬಂದಿದ್ದೀವಿ.
ಸೊ ವ್ಲಾಗಲ್ಲಿ ಇದನ್ನು ನಾನು ನಿಮಗೆ ತೋರಿಸಿದಾಗ ಇದ್ರ ಸೈಜ್ ಎಷ್ಟು ಅಂತ ಅಷ್ಟೊಂದು ಜಡ್ಜ್ಮೆಂಟ್ ಸಿಗೋದಿಲ್ಲ, ಗೊತ್ತಾಗೋದಿಲ್ಲ. ಇದು ಇರೋದ್ರಲ್ಲಿ ಇದು ದೊಡ್ಡದ ಇದು ದೊಡ್ಡದ ಇದೆ. ಹಾಂ, ಇದೇ ದೊಡ್ಡದು. ಇದ್ರೊಳಗೆ ಹುಳ ಇರ್ತವೆ. ಹಾಂ, ಹಾಕಿ ಹಾಕಿ. ನೋಡಿ ಇದ್ರೊಳಗೆ ಸತ್ತೋಗಿ ಹುಳ. ಓ, ದೊಡ್ಡ ದೊಡ್ಡ ಗುಡೆ ಕಟ್ಟ. ಹ್ಞೂ, ಒಂದೊಂದು ಜೊತೆ ಹುಳ ಐತೆ. ಇದ್ರೊಳಗೆಲ್ಲ ಫುಲ್ ಹುಳ ಇದೆ. ಒಂದೊಂದಾಗಿ ಇಡವ ನೀನೇ. ನೋಡಮ್ಮ ಹೆಂಗಿದಾವೆ ಸೈಜು. ಹಣ್ಣು ಸ್ಟ್ರೈಟ್ ಆಗಿ ಇಟ್ಟರು ಅನುಕೂಲ ಜಾಗ ಉಳಿಯಕ್ಕೆ. ಅಲ್ಲ, ಸ್ಟ್ರೈಟ್ ಆಗಿಟ್ಟರೆ ಸ್ಟ್ರೈಟ್ ಬರುತ್ತೆ, ತುಂಬ ಕಾಲಲ್ಲ. ಹಾಂ ಸರಿ, ಮತ್ತೆ ಅದನ್ನೇ ಒಂದು ಸರಿ ನೋಡೋಂತ. ಅಕ್ಕಿನೆಲ್ಲ ಕೆಳಗೂ ಇರಲಿ ಸ್ವಲ್ಪ. ಹಾಂ, ಇದೆ. ಓಕೆ, ಸೊ ಮೇನ್ ಕ್ವೆಶನ್ ಏನಪ್ಪಾ ಅಂದರೆ ಇವಾಗ ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂತ. ಈ ಹಳ್ಳಿ ಕಡೆ ಎಲ್ಲ ಹುಲ್ಲಿನ ಮೆದೆ, ರಾಗಿ ಮೆದೆನ, ಅಕ್ಕಿ ಮೆದೆನ, ಅದ್ರೊಳಗೆ ಮೆದೆ ಅಕ್ಕಿ ಭತ್ತದ ಹುಲ್ಲು ಭತ್ತ ಅಕ್ಕಿ ಮೆದೆ. ಓ ಸರಿ, ಭತ್ತದ ಹುಲ್ಲು ಮೆದೆ ಇಟ್ಟಿರ್ತಾರಲ್ಲ, ಮೆದೆ ತಾನೇ ಅನ್ನೋದು ಅದಕ್ಕೆ. ಸೊ ಅದ್ರೊಳಗೆ ಒಂದೊಂದು ಕಡೆ ಒಂಥರ ಬಣವೆ ಅಂದ್ರು ಅದೇ, ಮೆದೆ ಅಂದ್ರು ಅದೇ. ಸೊ ಅದ್ರೊಳಗೆ ಇಟ್ಬಿಟ್ಟು ಹಣ್ಣು ಮಾಡ್ತಾರೆ. ಸೊ ನಮಗೆ ಆ ಹುಲ್ಲೆಲ್ಲ ಸಿಗೋದಿಲ್ಲ ಇಲ್ಲಿ, ಅದಕ್ಕೆ ರೈಸ್ ಇದೆ. ಸೊ ಅದಕ್ಕೆ ಅಕ್ಕಿ ಒಳಗೆ ಇಟ್ಬಿಟ್ಟು ಹಣ್ಣು ಮಾಡೋಣ ಅಂತ. ನೋಡಿ, ಇದು ಇನ್ನೂ ಹೋಗಿ ಎಲ್ಲ ಅಂಟುತ್ತಾ ಇದೆ. ಡ್ಯಾಡಿ, ಅದೇನು 20 ಸರಿ ಓಡಾಡ್ತೀಯ? ಒಂದು ದೊಡ್ಡ ಕಂಟೈನರ್ ತುಂಬಿಕೊಂಡು ರೈಸ್ ತುಂಬೇ ಹೋದ್ ಎರಡಕ್ಕೇನೆ. ಅಲ್ಲ, ಒಂದು ಕೈಲಿ ಎರಡು ಕೈಲಿ ಅದು ಬೇರೆ ಇಟ್ಕೊಂಡೆ ಆಗಲ್ಲಪ್ಪ ಅಂತೀರಾ? ನಾನು ಒಂದು ಕೈಲಿ ಇಟ್ಕೊಂಡು ಓಡಾಡ್ತೀನಲ್ಲ, ಹೆಂಗೆ ಆಗ್ಬೇಕು ನನಗೆ ಕಷ್ಟ. ಅರ್ಥ ಮಾಡ್ಕೊಳ್ಳಿ, ಕಷ್ಟ ಮಗನ ಕಷ್ಟನ. ಹಾಂ, ಏನು ಇಲ್ಲವೇ ಇಲ್ಲ. ನನಗೇನಪ್ಪ ಆಗಬೇಕು? ಹೆವಿ ಅಂದರೆ ಹೆವಿ ಮಳೆ ಬರ. ಅಯ್ಯೋ, ಕ್ಯಾಮ್ರಾಗೆಲ್ಲ ನೀರು ಬಿತ್ತು, ಕ್ಯಾಮ್ರಾಗೆಲ್ಲ ನೀರು ಬಿತ್ತು. ಹೆಂಗೆ? ಏ, ಇಲ್ಲಿ ಹಿಂಗೆ ಇಟ್ಕೊಂಡಿದ್ದಲ್ಲ. ಹಾಂ, ಎರ್ಸ್ಲೋಡ್ ಇತ್ತು. ಬೆಲೆ ಗೊತ್ತಿಲ್ಲ ಕ್ಯಾಮ್ರಾ. ಬಿಡಿ ಬಿಡಿ, ಬಿಟ್ಟಿಗೆ ಬಂದ್ರೆ ಬೆಲೆ ಕಟ್ಟ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಇವತ್ತು ಬ್ಲಾಗಲ್ಲಿ ಏನೇನು ನೋಡಿದ್ರಿ, ಇದೇನು ಒಂದು ಇನ್ಫಾರ್ಮೇಟಿವ್ ಬ್ಲಾಗ್ ಅಲ್ಲ, ಇಲ್ಲ ಈ ಥರ ಮಾಡಬೇಕು ಅಂತೇನಿಲ್ಲ. ಜಸ್ಟ್ ನಮ್ಮ ಡೇನ ಶೇರ್ ಮಾಡಿದ್ದು, ನಾವು ನಮ್ಮ ದಿನದಲ್ಲಿ ಏನು ಮಾಡ್ತೀವಿ ಅಂತ ಅಷ್ಟೆ. ಸೊ ಮಜಾ ಬಂದಿದ್ರೆ ಟೈಮ್ ಪಾಸ್, ನಾವು ದಿನ ಹೇಗೆ ಶೇರ್ ಮಾಡ್ತೀವಿ, ದಿನ ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತೇವೆ ಅಷ್ಟೆ. ಸೊ ಎನಿವೇ, ಮಜಾ ಬಂದಿದ್ರೆ ಇವತ್ತಿನ ಬ್ಲಾಗು ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕೋದು ಮರಿಬಿಡಿ. ಲೈಕ್ಸ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಲೈಕ್ಸು, ಬಿಕಾಸ್ ಈ ಥರ ವ್ಲಾಗ್ಸು ತುಂಬ ದಿನ ಆದಮೇಲೆ, ಐ ಥಿಂಕ್ ತುಂಬ ದಿನ ಮುಂಚೆನೂ ನಾನು ಮಾಡ್ತಾ ಇರಲಿಲ್ಲ, ಈ ಥರ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನನಗೊಂದು ಫೀಡ್ಬ್ಯಾಕ್ ಬೇಕು. ಆ ಫೀಡ್ಬ್ಯಾಕ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ಅಂತ ಅಂದರೆ ಲೈಕ್ಸ್ ಮೂಲಕ ಗೊತ್ತಾಗುತ್ತೆ ನನಗೆ. ಜಾಸ್ತಿ ಲೈಕ್ಸ್ ಬಂದರೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಇದನ್ನು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋಣಂತೆ. ಕೈ ನೋವು ಬಂದುಬಿಡ್ತು ನನಗೆ, ಹೊರಗಡೆ ಮಳೆ ಸಿಕ್ಕಾಬಟ್ಟೆ ಹೊಡಿತಾ ಇದೆ, ಸೌಂಡ್ ಜಾಸ್ತಿ. ಇವಾಗ ಏನು ಸೌಂಡ್ ಕೇಳ್ತಾ ಇದ್ರೋ ಅದು ಮಳೆ ಸೌಂಡು. ಸೊ ವ್ಲಾಗ್ ಮೇಲೆ ಏನು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಬಾಯಲ್ಲಿ ಬಿಡಿ ನೀವೇ. ಬಾಯ್ ಮಮ್ಮಿ. ಮಾವು ಬಾರಮ್ಮ, ಬಾಯ್ ಹೇಳಮ್ಮ. ವ್ಲಾಗ್ ಏನು ಮಾಡ್ತಾ ಇದ್ದೀನಿ, ಬಾಯಲ್ಲಿ ಬಿಡಿ. ಸರಿ, ಬಾಯ್ ಬಾಯ್, ಸಿಗೋಣಂತೆ. ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ, ಇಲ್ಲೇ ಪಕ್ಕದ ರೋಡೆ. ಆ್ಯಂಡ್ ಮಳೆ ಹತ್ಕೊತ್ತು, ಒಂದರಿಂದ ಒಂದೂವರೆ ಗಂಟೆ ನಿಂತಿದ್ದೀನಿ ಅಲ್ಲೇ. ಕಾಲು ನೋವು ಬಂದುಬಿಡ್ತು, ಬಟ್ ಮಳೆ ನಿಲ್ಲಿಲ್ಲ. ಹೆಂಗಾರಾಗಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಫುಲ್ಲು ನಿಂತೋಗ್ಬಿಟ್ಟಿದ್ದೀನಿ, ಅದರಲ್ಲೂ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ಸು. ಇದು ಒಂಥರ ವುಲನ್ ಡ್ರೆಸ್ಸು, ಒಳಗಡೆ ಎಡ್ಕೋತಾ ಇದೆ. ಆ್ಯಂಡ್ ಫುಲ್ ಚಳಿಯಾಗಿದೆ, ಕಾಲಂತೂ ಕೇಳಲೇಬೇಡಿ. ಮೇ ಬಿ ಒಂದೇ ಕಲರ್ ಇರೋದಕ್ಕೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಇಲ್ಲೊಂದು ಕಲರ್ ಇದೆ ನೋಡಿ, ಇಲ್ಲೊಂದು ಕಲರ್ ಇದೆ. ಆ ಲೆವೆಲ್ಗೆ ನೆನ್ಬಿಟ್ಟಿದ್ದೀನಿ. ಈ ವರ್ಷದಲ್ಲಿ ಬಂದಿರೋ ಮಳೆನಲ್ಲಿ ಫಸ್ಟ್ ಟೈಮ್ ನೆಂದಿರೋದು ನಾನು. ಈ ಸಮ್ಮರಲ್ಲಿ ಬರೀ ಸೆಕೆನಲ್ಲಿ ಇದ್ದು 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 ಇವತ್ತು ಹೊರಗಡೆ ಹೋಗಿ ಮಳೆಯಲ್ಲಿ ನೆನ್ಪು ಬಂದು ಆ ಚಳಿ ಎಕ್ಸ್ಪೀರಿಯನ್ಸ್ ಮಾಡಿ ಒಂಥರ ಖುಷಿಯಾಗಿ ಹೋಯಿತು.